ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೆ ಜೋರಾಗುತ್ತಾ ಸಾವರ್ಕರ್ ಫ್ಲೆಕ್ಸ್ ಗಲಾಟೆ. ಈ ಬಾರಿಯ ಗಣೇಶ ಉತ್ಸವ ಜೊತೆಗೆ ಸಾವರ್ಕರ್ ಉತ್ಸವ, ಒಂದು ಫ್ಲೆಕ್ಸ್ ಗಲಾಟೆಯಿಂದ ಸಾವಿರಾರು ಸಾವರ್ಕರ್ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಎಲ್ರಿಗೂ ಕೂಡ ಗೊತ್ತಿದೆ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಿಂದ ಶುರುವಾಗಿರುವಂತದ್ದು ರಾಜ್ಯದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಗಲಾಟೆ. ಅದು ಮತ್ತಷ್ಟು ತಾರ್ಕಕ್ಕೇರುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈ ಬಾರಿಯ ಗಣೇಶ ಉತ್ಸವದ ಜೊತೆಗೆ ಸಾವರ್ಕರ್ ಉತ್ಸವ ಕೂಡ ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಗಣೇಶನ ಉತ್ಸವದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕ್ಲಿಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ ಅಂತೆ. ಸಾವರ್ಕರ್ ಫ್ಲೆಕ್ಸ್ ಅಳವಡಿಸ್ತೇವೆ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರೋಬ್ಬರಿ 10,000 ಫ್ಲೆಕ್ಸ್ ಅಳವಡಿಕೆಗೆ ಚಿಂತನೆ ನಡೆದಿದೆ ಅಂತ ಹೇಳಿದ್ರು ಚಕ್ರವರ್ತಿ ಸೂಲಿಬೆಲೆ. ಗಾಲಡಿ ದೊಡ್ಡ ಮಟ್ಟದಲ್ಲಿ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀನಿ, ನೀವು ಮಾಡ್ಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡುವಂತದ್ದು. ಸಾವರ್ಕರ್ ಫ್ಲೆಕ್ಸ್ ಗಲಾಟೆ ಫಸ್ಟ್ ಈ ಬಾರಿ ಶುರುವಾಗಿದ್ದು ಅದು ಶಿವಮೊಗ್ಗ ಮಾಲ್ನಿಂದ. 1,000 ಪೋಸ್ಟರ್ಗಳು ಸಾವರ್ಕರ್ದು ರಾರಾಜಿಸುವಂತೆ ಮಾಡ್ತೀವಿ. ನಿಮ್ಮ ಸಾಮರ್ಥ್ಯ ಏನು ಅಂತ ನಾವು ನೋಡಿಬಿಡ್ತೀವಿ. ಈಗ ಎಷ್ಟು ಪೋಸ್ಟರ್ ನೀವು ಹರಿತೀರಾ ಅಂತ ನಾವು ಕಾಣಬೇಕಾಗಿದೆ. ಪ್ರತಿ ಗಣೇಶೋತ್ಸವದ ಪೆಂಡಾಲ್ನಲ್ಲೂ ಸಾವರ್ಕರ್ದೊಂದು ಫೋಟೋ ಹಾಕ್ತೀವಿ. ಸಾವರ್ಕರ್ ಕುರಿತಂತ ಒಂದು ಪುಟ್ಟ ಪುಸ್ತಕ, ಒಂದು 5 ರೂಪಾಯಿ ಸಿಗೋ ತರ 30-40 ಪುಟಗಳ ಪುಸ್ತಕ. ಅವರ ಜೀವನದ ಸಾಧನೆ ಏನು, ಇವರು ಮಾಡುವಂತ ಆರೋಪ ಏನು, ಅದಕ್ಕೆ ಏನು ಉತ್ತರಗಳು, ಇವೆಲ್ಲವನ್ನು ಒಳಗೊಂಡಂತ ಒಂದು ಪುಟ್ಟ ಪುಸ್ತಕವನ್ನ ಸಾವರ್ಕರ್ ವಿಚಾರಧಾರೆಯಾಗಿ ನಾವು ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕರಪತ್ರವನ್ನ ಸಾವರ್ಕರ್ ಕುರಿತಂತೆ ತರ್ತೀವಿ. ಸಾವರ್ಕರ್ ಕುರಿತಂತೆ ವಿಡಿಯೋ ಡಾಕ್ಯುಮೆಂಟರಿ ಮಾಡಿ ಪ್ರತಿ ಪೆಂಡಾಲ್ಗಳಲ್ಲೂ ಪ್ರದರ್ಶನ ಮಾಡುವಂತ ವ್ಯವಸ್ಥೆಗಳನ್ನು ಮಾಡ್ತೀವಿ. ಒಟ್ಟಾರೆ ಸಾವರ್ಕರ್ನ ಮನೆ ಮನೆಗೆ ಮುಟ್ಟಿಸುವಂತ ತನ್ಮೂಲಕ ಹಿಂದುತ್ವವನ್ನ ನಾವು ಮನೆ ಮನೆಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನೀವು ನಮ್ಮನ್ನ ಕೆಣಕಿದ್ದೀರಿ ಸಾವರ್ಕರ್ರ ಹೆಸರಲ್ಲಿ. ಸೊ ಈ ಕೆಣಕಿರೋದಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೀವಿ. ನಮಗೆ ನಿಮ್ ತರ ತಲೆ ಕಡಿಯಕ್ ಬರೋದಿಲ್ಲ. ನಿಮ್ಗೆ ತಲೆ ಕಡಿಯೋದು ಗೊತ್ತು, ನಿಮ್ಗೆ ರಸ್ತೆಯಲ್ಲಿ ಹೋಗ್ತಾ ಇರೋರ್ನ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡೋದು ಗೊತ್ತು. ನಮಗೆ ನಮ್ಮ ರಕ್ತದಲ್ಲಿ ಈ ತರ ಯಾರನ್ನೋ ಕೊಲ್ಲೋದನ್ನು ಹೇಳ್ಕೊಡ್ಲಿಲ್ಲ. ಆದ್ರೆ ಕನ್ಸ್ಟ್ರಕ್ಟಿವ್ ಆಗಿ ಮಹಾಪುರುಷರನ್ನ ಸಮಾಜಕ್ಕೆ ವಾಪಸ್ ಮುಟ್ಟಿಸಿ ನಮ್ಮ ತರುಣರನ್ನು ಕೂಡ ಅದೇ ರೀತಿ ಬೆಳೆಸುವಂತ ಪ್ರಯತ್ನವನ್ನ 10,000 ಪೋಸ್ಟ್. ಚಕ್ರವರ್ತಿ ಸೂಲಿಬೆಲೆ ಅವರ ಮಾತುಗಳನ್ನ 10,000 ಪೋಸ್ಟ್ಗಳನ್ನ ಹಾಕ್ತೀವಿ, ಪೋಸ್ಟರ್ಗಳನ್ನ ಹಾಕ್ತೀವಿ, ಯಾರಿಗ್ ತಡಿಯಕ್ಕಾಗತ್ತೆ ನೋಡೋಣ ಅಂತ ಸವಾಲನ್ನ ಕೂಡ ಹಾಕಿದ್ರು ಚಕ್ರವರ್ತಿ ಸೂಲಿಬೆಲೆ ಅವರು. ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಇವತ್ತು ಸಾವರ್ಕರ್ ಅವರ ಫೋಟೋ ವಿವಾದ, ನಿಜಕ್ಕೂ ಇದೊಂದು ರೀತಿಯಾಗಿ ದುರಂತ ಅಂತ ಕಾಣಿಸುತ್ತೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗೌರವಿಸುವಂತ ಸಂದರ್ಭದಲ್ಲಿ ಅವಮಾನಿಸ್ತಾ ಇರುವಂತದ್ದು, ಇದು ಕಾಂಗ್ರೆಸ್ಸಿನ ದೃಷ್ಟಿಯಿಂದ ಬಹಳ ಹೊಸ್ತೇನೂ ಅಲ್ಲ. ಅದರಲ್ಲೂ ವಿಶೇಷವಾಗಿ ಸಾವರ್ಕರ್ಗೆ ಇವರು ಮಾಡಿರುವಂತ ಅವಮಾನ ಅದು ಬಹಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತದ್ದು. ಸಾವರ್ಕರ್ ಬದುಕಿರುವಾಗ್ಲೇ ಅವರನ್ನ ನಾಥೂರಾಮ್ ಗೋಡ್ಸೆ ಅವರ ಜೊತೆಗೆ ಸಂಬಂಧ ಹೊಂದಿದ್ದವರು ಅಂತ ಗಾಂಧಿ ಹತ್ಯೆಯ ಆರೋಪಿಯನ್ನಾಗಿ ಮಾಡಲಾಯಿತು. ಕೋರ್ಟ್ ಇಂದ ಅವರಿಗೆ ಏನು ಅವ್ರಿಗೆ ಅತ್ಯಂತ ಗೌರವಯುತವಾಗಿ ರಿಲೀಸ್ ಮಾಡಲಿದ್ದ ನಂತರವೂ ಕೂಡ ಅವ್ರನ್ನ ಗಾಂಧಿ ಹತ್ಯೆಯ ಆರೋಪಿ ಅಂತಾನೆ ಹೇಳಲಾಯ್ತು. ಅಥವಾ ಗಾಂಧಿ ಹತ್ಯೆ ಮಾಡಿದವರು ಅಂತಾನೆ ಹೇಳಲಾಯ್ತು, ಆರೋಪಿ ಅಂತಾನು ಅಲ್ಲ. ಅದಾದ್ಮೇಲೆ ಸಾವರ್ಕರ್ ಫೋಟೋ ಅನಾವರಣ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾಗ ಅವರು ತೀರ್ಕೊಂಡ್ಮೇಲೆ ಆಗ ಸೋನಿಯಾ ಗಾಂಧಿ ನನಗೆ ತರೋದಿಲ್ಲ ಅಂತ ಹೇಳಿದ್ರು ಸಂಸತ್ ಭವನಕ್ಕೆ, ದೇಶದ್ರೋಹಿಯ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತ. ಸಾವರ್ಕರ್ ಬದುಕಿದ್ದಾಗಲೇ 1960 ಮೃತ್ಯುಂಜಯದ ಆಚರಣೆಯನ್ನ ಇಡೀ ಮಹಾರಾಷ್ಟ್ರದ ಜನತೆ ಪ್ರೀತಿಯಿಂದ ಮಾಡಿದಾಗ ಅದು ಆಲ್ ಇಂಡಿಯಾ ರೇಡಿಯೋದಲ್ಲಿ ರಿಪೋರ್ಟ್ ಆಗ್ತಾ ಇರೋ ತರ ನೆಹರು ನೋಡ್ಕೊಂಡಿದ್ರು. ಅದಾದ್ಮೇಲೆ ಸಾವರ್ಕರ್ನ ದೇಶದ್ರೋಹಿ ಅಂತ ಕರೆದವ್ರ ಹೇಳಿಕೆಯನ್ನ ಅಂಡಮಾನಿನ ಜೈಲಿಂದ ತೆಗೆದಿಸ್ಬಿಡ್ತೀನಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಅದ್ರ ಮುಂದುವರಿದ ಭಾಗ ಸಿದ್ದರಾಮಯ್ಯ ಅವರಂತೆ, ಏನು ಸಿದ್ದರಾಮಯ್ಯ ಹೊಸದಾಗೇನೋ ಹೇಳಿದ್ದಾರೆ ಅಂತ ನನಗೆ ಅಂತಾನ. ಇದು ಕಾಂಗ್ರೆಸ್ಸಿನ ಸಹಜವಾಗಿರುವಂತ ಅವರ ಭೌತಿಕ ಸಾಮರ್ಥ್ಯ ಏನಿದೆ ಅದಕ್ಕೆ ತಕ್ಕಂತೆ ಅವ್ರು ಮಾತನಾಡಿದ್ದಾರೆ. ಹಿಂಗಾಗಿ ನಂಗೆ ಬಹಳ ವಿಶೇಷ ಅಂತಲ್ಲ. ಆದ್ರೆ ದುರದೃಷ್ಟಕರ ಸಂಗತಿ, ನೀವು ಪಾಯಿಂಟ್ ಔಟ್ ಮಾಡದಂತೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿಯೇ ನಾವು ಈ ತರದೊಂದು ಹೇಳಿಕೆಗಳನ್ನ ನೋಡ್ಬೇಕಾಗ್ತಿರೋದು ದುರದೃಷ್ಟಕರ ಅಷ್ಟೇ. ನಾವು ಮೊನ್ನೆ ಚಕ್ರವರ್ತಿ ಸೂಲಿಬೆಲೆ ಅವರೇ, ಮೊನ್ನೆ ಅಂದ್ರೆ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಗಲಾಟೆ ಶುರುವಾಯ್ತಲ್ಲ, ಅವತ್ತು ನಾನು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ. ಈಗ 1980 ಶತಮಾನೋತ್ಸವದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರನ್ನ ಕರೆದಾಗ ಅವರೇ ಒಂದು ಲೆಟರ್ ಅನ್ನ ಬರೀತಾರೆ, ಭಾರತದ ಹೆಮ್ಮೆಯ ಪುತ್ರ ವೀರ ಸಾವರ್ಕರ್ ಅಂತೆಲ್ಲ ಹೇಳ್ತಾರೆ. ಇವತ್ತು ಇವರು ಪ್ರಶ್ನೆ ಮಾಡ್ತಾ ಇರುವಂತದ್ದು ವೀರ್ ಅಂತ ಯಾರು ಬಿರುದು ಕೊಟ್ಟಿದ್ದು ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ರಣಹೇಡಿ ಅಂತೆಲ್ಲ ಮಾತನಾಡ್ತಾ ಇರುವಂಥದ್ದು ಆ 1980 2022 ಸಂದರ್ಭದಲ್ಲಿ ಡಿಫ್ರೆನ್ಸ್ ಏನ್ ಸಿಕ್ತು, ಎಂತ ಅಸ್ತ್ರ ಸಿಕ್ಕಿದ್ದೇನು ವೀರ್ ಸಾವರ್ಕರ್ ಅವರ ವಿರುದ್ಧ ಆರೋಪವನ್ನು ಮಾಡ್ಲಿಕ್ಕೆ ಅಂತ ಏನ್ ಅನ್ಸುತ್ತೆ ನಿಮ್ಗೆ? ಇವರಿಗೆ ಬಂದ್ ಏನು ಅಂತಂದ್ರೆ
ಸಾವರ್ಕರ್ ತಮ್ಮ ಹಿಂದುತ್ವದ ಚಿಂತನೆಗಳ ಮೂಲಕ ಹಿಂದೂಗಳಲ್ಲಿರುವಂತ ಭಿನ್ನ ಭಿನ್ನ ಜಾತಿಗಳನ್ನ ಒಗ್ಗಟ್ ಮಾಡ್ತಿದ್ದಾರಲ್ಲ, ಇದು ಇವರಿಗೆ ವೋಟ್ ಪಾಲಿಟಿಕ್ಸ್ ಗೆ ಹೊಡೆತ ಬೀಳುತ್ತೆ ಅಷ್ಟೇ. ಈ ವೋಟ್ ಪಾಲಿಟಿಕ್ಸ್ ಅನ್ನ ಜೀವಂತವಾಗಿ ಇಡಬೇಕು ಅಂತಂದ್ರೆ ಹಿಂದೂಗಳನ್ನ ಹೊಡಿಲಿಕ್ಕಾಗ್ಬೇಕು. ಲಿಂಗಾಯತರು ಮತ್ತು ವೀರಶೈವರನ್ನ ಹೊಡೆದಿದ್ದು ಇದೇ ಸಿದ್ದರಾಮಯ್ಯ ಅಲ್ವಾ? ಇದೇ ಸಿದ್ದರಾಮಯ್ಯನವರು ನಿನ್ನೆ ರಂಗಾಪುರಿ ಮಠದವ್ರ ಹತ್ರ ಹೋಗ್ಬಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ, ನಮಗೆ ತಪ್ಪು ಮಾಹಿತಿ ಬಂದಿತ್ತು, ಹಿಂಗಾಗಿ ಮಾಡಿದೆ, ಇನ್ ಮುಂದೆ ಈ ಕೆಲಸ ಮಾಡಲ್ಲ ಅಂತ ಈ ಕಾಲಿಗೆ ಬೀಳ್ತಿದ್ದಾರೆ ಅಂದ್ರೆ ಒಡೆಯುವಂತ ಪ್ರಕ್ರಿಯೆಯಲ್ಲಿ ಇವರು ಸದಾ ಮುಂದೆ. ನಮ್ಮಿಂದ ತಪ್ಪಾಯ್ತು ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ಈಗಲೂ ಕೂಡ ಅದೇ ಒಡೆಯುವಂತ ಪ್ರಕ್ರಿಯೆ. ಹಿಂದೂಗಳು ಒಗ್ಗಟ್ಟಾಗ್ಬಾರ್ದು, ಎಷ್ಟು ಚೂರು ಆಗುತ್ತೆ ಅಷ್ಟು ಲಾಭ ಅಂತ ಸಾವರ್ಕರ ಚಿಂತನೆಗಳು ಹೆಚ್ಚಾದಷ್ಟು ಹಿಂದೂ ಅನ್ನುವಂತ ಏಕಛತ್ರದ ಅಡಿಯಲ್ಲಿ ಎಲ್ಲ ಜಾತಿಗಳವರು ಸಮ್ಮಿಳಿತಗೊಳ್ತಾರಲ್ಲ. ಸ್ವತಃ ಸಾವರ್ಕರೇ ತಾವು ಸುತ್ತಾವನ ಬ್ರಾಹ್ಮಣರಾಗಿದ್ದಾಗಲೂ ಮೇಲ್ವರ್ಗದವರನ್ನ ಎದುರಾಕೊಂಡು ಸಾವರ್ಕರ್ ವಿಚಾರಧಾರೆಯನ್ನು ಓದ್ದವರಿಗೆ ಗೊತ್ತಾಗುತ್ತೆ ಸಾವರ್ಕರ್ ಮೇಲ್ವರ್ಗದವರೊಂದಿಗೆ ಎಷ್ಟು ಚಿತ್ತಾಟ. ಸಾವರ್ಕರ್ ಅವರು ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಒಳಗೋಗಿರ್ತಾರೆ, ಅದಾದ್ಮೇಲೆ ಜೈಲಿಂದ ಹೊರಗ್ ಬರ್ಬೇಕಾದ್ರೆ ಹಿಂದುತ್ವವಾದಿ ಅಂತ ಕರೆಸ್ಕೊಂಡು ಹೊರಗ್ ಬರ್ತಾರಲ್ಲ, ಹೇಗಾಯ್ತು ಇದು ಅಂತ? ಅದು ಏನಂತಂದ್ರೆ ಅವ್ರಿಗೆ ಆಕ್ಚುಲಿ ಮುಸ್ಲಿಮರವ್ರ ಜೊತೆ ಇನ್ಫ್ಯಾಕ್ಟ್ ಅವರು ಭಾರತ ಲಂಡನ್ ದಲ್ಲಿದ್ದಾಗ್ಲೂ ಅನೇಕ ಮುಸಲ್ಮಾನರ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಆದ್ರೆ ಅವರು ಜೈಲಿಗೆ ಒಂದು ಸ್ಥಾನಪಾನಿಯಲ್ಲಿ ನೀವು ಅವ್ರ ಲೈಫ್ ಅನ್ನು ಓದಿದ್ರೆ ಗೊತ್ತಾಗುತ್ತೆ ಅವ್ರು ಕುರಾನ್ ಓದ್ತಾರೆ. ಕುರಾನ್ ನ ಅನುವಾದ ಓದಿದ ನಂತರ ಈ ಫೀಲ್ಸ್ ಅನುವಾದ ಓದಬಾರ್ದು, ಅದು ಮೂಲದಲ್ಲೇ ಓದಬೇಕು ಅಂತ ಮೂಲ ಗೊತ್ತಿದ್ದವ್ರನ್ನ ಕೂರಿಸ್ಕೊಂಡು ಶ್ರದ್ಧೆಯಿಂದ ಎವ್ರಿಡೇ ಸ್ನಾನ ಮಾಡಿಕೊಂಡು ಆ ಕುರಾನ್ ಓದೋರ್ನ ಮುಂದೆ ಕೂರಿಸ್ಕೊಂಡು ಅವ್ರ ಹತ್ರ ಕೇಳಿ ತಿಳ್ಕೊಳ್ತಾರೆ. ಅದು ತಿಳ್ಕೊಂಡಾಗ ಅನೇಕ ಸಂಗತಿಗಳು ಗೊತ್ತಾಗತ್ತೆ. ಮತ್ತೆ ಎರಡನೇದು ಅಲ್ಲಿರುವಂತ ಈ ಮುಸ್ಲಿಂ ಯಾರ್ಯಾರು ಸೆಂಟ್ರಿಗಳಿದ್ರು ಅಲ್ಲಿ ಜಮಾದಾರಗಳಿದ್ರು ಅವರೆಲ್ಲರೂ ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಾ ಇರುವಂತ ರೀತಿ, ಮತ್ತು ಹೇಗೆ ನೇಪಾಳದ ಹಿಂದೂ ರಾಜನನ್ನ ಖಿಲಾಫತ್ ಅಂತ ಮುಗಿಸಿ ಪೂರ್ಣ ಭಾರತವನ್ನ ಮುಸಲ್ಮಾನ ರಾಜ್ಯ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂತ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಅವಲೋಕಿಸ್ತಾರೆ. ಅಟ್ ದ ಸೇಮ್ ಟೈಮ್ ಇಲ್ಲೂ ಕೂಡ ಖಿಲಾಫತ್ ಮೂವ್ಮೆಂಟ್ ಗಳು ಶುರುವಾಗುತ್ತೆ, ಇಲ್ಲೂ ಕೂಡ ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣಕ್ಕೆ ನಿಂತ್ಕೊಳ್ಳುತ್ತೆ. ಅದು ನೋಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಒನ್ ಫೈನ್ ಡೇ ಇದು ಬ್ರಿಟಿಷರನ್ನ ಓಡಿಸ್ಬೋದು ನಾವು, ಆದ್ರೆ ಮುಸಲ್ಮಾನರು ಮತ್ತೆ ಆವರಿಸ್ಕೊಂಡ್ ಬಿಡ್ತಾರೆ. ಹೀಗಾಗಿ ಅವರನ್ನ ಅವ್ರ ಜೊತೆ ಎಚ್ಚರಿಕೆಯಿಂದಿರಬೇಕು ಅನ್ನುವಂತ ಸಂದೇಶವನ್ನ ಹಿಂದೂಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಸಾವರ್ಕರ ದೂರದೃಷ್ಟಿಯ ಪರಿಣಾಮ. ಸಾವರ್ಕರ್ ಈ ತರದ ದೂರದೃಷ್ಟಿ ಹೊಂದಿದ್ರಿಂದಲೇ ಈ ದೇಶದ ಹಿಂದೂಗಳಿಗೆ ನೀವು ಸೈನ್ಯಕ್ ಸೇರಿ ಅಂತ ಸಾವರ್ಕರ್ ಹೇಳಲಿಕ್ಕೆ ಸಾಧ್ಯವಾಗಿತ್ತು. ಮತ್ತೆ ಅದರ ಲಾಭ ಏನು ಅನ್ನೋದು ನಮ್ಗೆಲ್ರಿಗೂ ಆನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ದೇಶದ 1942ರಲ್ಲಿ ಡಿವೈಡ್ ಮಾಡುವಂತ ಸಂದರ್ಭಗಳ ಚರ್ಚೆ ನಡೀತಾ ಇರುವಾಗ ಡೈರೆಕ್ಟ್ ಆಕ್ಷನ್ ಡೇ ಏನ್ ನಡೀತು, ಆಗ ಹಿಂದೂಗಳನ್ನು ಉಳಿಸಿದ್ದು ಅಥವಾ ಇಡೀ ಭಾರತವನ್ನು ಉಳಿಸಿದ್ದು ಇದೇ ಹಿಂದೂ ಸೈನಿಕರು. ಮೊದಲನೇ ಯುದ್ಧವನ್ನ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬರುತ್ತೆ 1947-48 ನಲ್ಲಿ. ಆಗ ಮುಸಲ್ಮಾನರು ತಮ್ಮ ದನ ಬದಲಾಯಿಸಿ ಪಾಕಿಸ್ತಾನದ ಕಡೆಗೆ ಏಕಾಕಿ ತೀರ್ಕೊಂಡಾಗ ರಾಜ ಹರಿಸಿಂಗರ ಸೇನೆಯಿಂದ, ಆಗ ಇದೇ ಹಿಂದೂ ಸೈನಿಕರು ಭಾರತವನ್ನು ಉಳಿಸಲಿಕ್ಕೆ ಹಿಂದೂಸ್ತಾನವನ್ನು ಉಳಿಸಲಿಕ್ಕೆ ತಮ್ಮ ಸಮರ್ಪಣೆಗೆ ಸಿದ್ಧರಾಗ್ತಾರೆ. ಅಂದ್ರೆ ಸಾವರ್ಕರ್ ದೂರದೃಷ್ಟಿ ಇತ್ತಲ್ಲ, ಅದರ 1% ಕಾಂಗ್ರೆಸ್ ನಾಯಕರಿಗಿದ್ರು ಇವತ್ತಿನ ಭಾರತದ ಸ್ಥಿತಿ ಹಿಂಗಿರ್ಲಿಲ್ಲ ಇರ್ತಿರ್ಲಿಲ್ಲ ಅಂತ ನನಗನ್ನಿಸುತ್ತೆ. ಹೀಗಾಗಿ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಅವರಿದ್ದಂತ ಭಾವನೆಗಳು, ಜೈಲಿನ ನಂತರದ ಭಾವನೆಗಳು ಆಮೂಲಾಗ್ರವಾಗಿ ಬದಲಾಗಲಿಕ್ಕೆ ಕಾರಣವಾಯಿತು. ಎಸ್ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ವಿರೋಧವನ್ನೇ ಅಸ್ತ್ರ ಮಾಡಿಕೊಳ್ತಾ ಇದೆಯಾ ಕಾಂಗ್ರೆಸ್? ಮೊಟ್ಟೆ ಪ್ರತಿಭಟನೆಗೆ ತಿರುಗೇಟನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಪಾದಯಾತ್ರೆಗೆ ಕೈ ಟೀಮ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ವಿರೋಧ ಪಕ್ಷದ ನಾಯಕರ ಒಂದು ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದಂಥದ್ದು, ಅದಾದ್ಮೇಲೆ ಅವ್ರ ಕಾರ ಒಳಗಡೆ ಪೇಪರ್ ಅನ್ನ ಎಸೆದಿದ್ದಂಥದ್ದು, ಇದನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ. ಆಕ್ಚುಲಿ ಅವತ್ತೇನೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಬರ್ತೀನಿ ವಾಪಸ್ಸು ಆಗಸ್ಟ್ 24ಕ್ಕೆ ದೊಡ್ಡದಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅದೇ ರೀತಿಯಾಗಿ ಮಡಿಕೇರಿ ಚಲೋ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆಯನ್ನ ಮಾಡಲಿಕ್ಕೆ ತಯಾರನ್ನ ಮಾಡಿಕೊಳ್ಳಾಗ್ತಾ ಇದೆ, ತಯಾರಾಗ್ತಾ ಇದೆ. ಮೈಸೂರಿನಲ್ಲಿ ಪಾದಯಾತ್ರೆಯ ಬ್ಲೂ ಪ್ರಿಂಟ್ ಆಗಸ್ಟ್ 26ರಂದು ಮಡಿಕೇರಿ ಚಲೋಗೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದೆ, ಅವತ್ತೇ ಘೋಷಣೆ ಮಾಡಿದ್ರು ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು. ಸಹಜ ಇದು, ಯಾಕೆಂದ್ರೆ ಇಲ್ಲಿ ಒಬ್ಬ ವಿರೋಧ ಪಕ್ಷ ನಾಯಕನನ್ನ ನೆಡ್ಸ್ಕೊಂಡ ರೀತಿ ಇದೇನಾ ಅಂತ ಪ್ರಶ್ನೆ ಎದುರಾಗುತ್ತೆ. ಸೊ ಹೀಗಾಗಿ ಸಹಜವಾಗಿ ಇದೊಂದು ರೀತಿಯಾದಂತ ಸವಾಲು ಮತ್ತು ಒಂದ್ ಕಡೆ ಅಸ್ತ್ರ ಎರಡು ಕೂಡ ಆಗಿದೆ ಕಾಂಗ್ರೆಸ್ಗೆ. ಬಳ್ಳಾರಿ ಪಾದಯಾತ್ರೆಯ ಮಾದರಿಯಲ್ಲೇ ಆಯೋಜನೆಯನ್ನ ಮಾಡಲಾಗುತ್ತಾ, ಬಟ್ ಆ ಇಶ್ಯೂ ಬೇರೆ, ಈ ಇಶ್ಯೂ ಬೇರೆ. ಆ ಸಂದರ್ಭದಲ್ಲಿ ಅದು ಒಂದು ಹಗರಣದ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ಜನರ ಮನಸ್ಸಲ್ಲಿ ಇದ್ದಿದ್ದಂತ ವಿಚಾರ. ಸೊ ಹೀಗಾಗಿ ಆ ವಿಚಾರನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ಬಿಡುತ್ತೆ. ಇದು ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಮಾಡಿದಂತ ಅವಮಾನದ ರೀತಿಯಲ್ಲಿ
ಚಾಲೆಂಜ್ ಆಗಿ ತಗೊಂಡು ಮಡಿಕೇರಿ ಚಲೋವನ್ನ ಹಮ್ಮಿಕೊಳ್ಳಾಗ್ತಾ ಇದೆ. ಧರ್ಮ ಪಶ್ಚಾತ್ತಾಪದ ಬಗ್ಗೆ ಸಿದ್ದರಾಮಯ್ಯ ರಿಯಾಕ್ಷನ್, ನಾನು ರಂಭಾಪುರಿ ಶ್ರೀಗಳ ಬಳಿ ನೋವನ್ನ ತೋಡ್ಕೊಂಡಿಲ್ಲ, ನಾನು ಏನಾಯ್ತು ಅಂತ ಹೇಳಿದ್ದೇನಷ್ಟೇ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಧರ್ಮ ಪಶ್ಚಾತ್ತಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಂಭಾಪುರಿ ಶ್ರೀಗಳು ಮಾತನಾಡಿದ್ರು, ಇನ್ನೊಂದು ಧರ್ಮದ ವಿಚಾರಕ್ಕೆ ಕೈ ಹಾಕಲ್ಲ ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂತ ಮಾತನಾಡಿದ್ದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಶ್ರೀಗಳ ಬಳಿ ನೋವು ತೋಡ್ಕೊಂಡಿಲ್ಲ, ನಾನು ಏನಾಯ್ತು ಅಂತ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಲಿಂಗಾಯತ ಧರ್ಮ ವಿವಾದದ ಬಗ್ಗೆ ಹೇಳಿದ್ದೀನಿ ಅಷ್ಟೇ, ನನ್ನ ಹೇಳಿಕೆ ಅಪಪ್ರಚಾರ ಆಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಧರ್ಮದ ಬಗ್ಗೆ ನಾನು ಏನು ತಲೆ ಕೆಡಿಸಿಕೊಳ್ಳಿಕ್ ಹೋಗಿರಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಧರ್ಮದ ವಿಚಾರವೆತ್ತಿದ್ರು, ಶಾಮನೂರು ಅರ್ಜಿ ಕೊಟ್ಟಾಗಿನಿಂದ ಇದು ಶುರುವಾಯಿತು ಅಷ್ಟೇ. ರಂಭಾಪುರಿ ಶ್ರೀಗಳು ನೀಡಿದಂತ ಹೇಳಿಕೆ ಬಗ್ಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಹಾಸನದಲ್ಲಿ ಮಾತನಾಡಿದ್ರು, ರಂಭಾಪುರಿ ಶ್ರೀಗಳು ಏನ್ ಮಾತನಾಡಿದ್ರು, ಅದಕ್ಕೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಇವತ್ತು ಅವರ ಮನಸ್ಸಿನಲ್ಲಿರುವಂತಹ ದುಗುಡ ಏನಿತ್ತು ಅದನ್ನು ಬಹಳ ಪ್ರಾಂಜಲ ಮನಸ್ಸಿನಿಂದ ನಮ್ಮೆದುರಿಗೆ ಬಿಚ್ಚಿ ಮಾತನಾಡಿದ್ರು. ನಾನೇನು ಅಂತ ಪ್ರಯತ್ನ ಮಾಡಲಿಲ್ಲ, ಆದರೆ ಕೆಲವರು ನನ್ನನ್ನು ದಾರಿ ತಪ್ಪಿಸಿದ್ರು, ಅದರಿಂದಾಗಿ ನನಗೆ ಖಂಡಿತವಾಗಿ ಪಶ್ಚಾತ್ತಾಪ ಆಗಿದೆ. ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಪ್ರವೇಶ ಮಾಡೋದಿಲ್ಲ. ರಾಜ್ಯದ ಅಭಿವೃದ್ಧಿ, ಜನರ ಕಲ್ಯಾಣ ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ಒಂದು ಗುರಿ ನನ್ನದಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇಲ್ಲ ನಾನಂಗೆ ನೋಡ್ರಿ, ಇಲ್ಲ ಇಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ನಾವು ವೀರ ಲಿಂಗಾಯತ್ ಧರ್ಮ ಅಂತ ಮಾಡುವಾಗ ಏನೇನ್ ಮಾಡೋದು ಅಂತ ಹೇಳಿದ್ದೀನಿ ಅಷ್ಟೆ. ಯಾಕಂದ್ರೆ ಅಪಪ್ರಚಾರ ಆಗಿದೆ. ಏನ್ ಹೇಳಿದೆ ನಾನು ಇದನ್ನ ಧರ್ಮದ ಬಗ್ಗೆ ನನಗೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿರ್ಲಿಲ್ಲ. ನನಗೆ ಶಾಮನೂರು ಶಿವಶಂಕರಪ್ಪನವರು ಒಂದು ಅರ್ಜಿ ಕೊಟ್ಟರು, ವೀರಶೈವ ಧರ್ಮ ಮಾಡಿ ಅಂತ ಹೇಳಿದ್ರು, ಅಲ್ಲಿಂದ ಶುರುವಾಯಿತು ಇದು ಅಂತ ಹೇಳಿದೆ ಅಷ್ಟೇ. ಸಂಪುಟ ಸೇರ್ಲಿಕ್ಕೆ ಮುಂದುವರೆದಿದೆ ರಮೇಶ್ ಜಾರಕಿಹೊಳಿ ಸರ್ಕಸ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಭೇಟಿ ಮಾಡಿದ ರಮೇಶ್ ಜಾರಕಿಹೊಳಿ, ನಿನ್ನೆಯೂ ಕೂಡ ಸಿಎಂ ಭೇಟಿಯಾಗಿದ್ರು ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಫಾರ್ ದ ಫಸ್ಟ್ ಟೈಮ್. ಹತ್ತತ್ರ ಒಂದು 15-20 ವರ್ಷದಿಂದ ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಒಬ್ರು ಕೂಡ ಮಂತ್ರಿಯಾಗದೇ ಇರುವಂಥದ್ದು. ಏಕೆಂದ್ರೆ JDS ಕಾಂಗ್ರೆಸ್ ಸರ್ಕಾರ ಬರಲಿ, JDS BJP ಸರ್ಕಾರ ಬರಲಿ, ಅಥವಾ ಕಾಂಗ್ರೆಸ್ ಸರ್ಕಾರನೇ ಇರಲಿ, BJP ಸರ್ಕಾರನೇ ಇರಲಿ, ಅವ್ರ ಫ್ಯಾಮಿಲಿ ಒಬ್ರು ಮಂತ್ರಿಗಳಾಗಿರೋರು. ಬಟ್ ಇವಾಗ ಅದು ಹೋಗ್ಬಿಡ್ತು, ಅದು ಹೋಗ್ಬಿಟ್ಟು ಹತ್ತತ್ರ 1.5 ವರ್ಷ ಆಗ್ತಾ ಬರ್ತಾ ಇದೆ. ಮೊನ್ನೆ ರಾಜ್ಯಾಧ್ಯಕ್ಷ ಕಟೀಲ್ ಭೇಟಿಯಾಗಿದ್ರು ರಮೇಶ್ ಜಾರಕಿಹೊಳಿ, ಈಗ ಮತ್ತೆ RT ನಗರದ ನಿವಾಸದಲ್ಲಿ ಸಿಎಂ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸಂಪುಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಲಾಬಿ ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ರಮೇಶ್ ಜಾರಕಿಹೊಳಿ ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿಯನ್ನ ಮಾಡ್ತಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರ ಮುಖಾಂತರ ಅಂತ ಹೇಳಲಾಗ್ತಾ ಇತ್ತು. ನೋಡ್ಬೇಕು ಇವರ ಲಾಬಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ. KS ಈಶ್ವರಪ್ಪ ಕೂಡ ಒಂದಿಷ್ಟು ಲಾಬಿಯನ್ನ ಮಾಡ್ತಿದ್ದಾರೆ, ಒಟ್ಟು 5 ಸೀಟು ಈಗ ಖಾಲಿ ಇರುವಂತದ್ದು. ಈಶ್ವರಪ್ಪನವ್ರು ರಾಜೀನಾಮೆ ಕೊಡ್ಲಿಕ್ಕೂ ಮುಂಚೆ 4, ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟಾದ್ಮೇಲೆ 5 ಸೀಟ್ಗಳು ಖಾಲಿ ಇರುವಂತದ್ದು. ಸಂಪುಟ ಪುನರ್ರಚನೆ ಮಾಡ್ತಾರೋ ವಿಸ್ತರಣೆ ಮಾಡ್ತಾರೋ ಅದು ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಏಕೆಂದ್ರೆ ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗುತ್ತೆ, ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ, ಹೋದ ಪುಟ ಬಂದ ಪುಟ ರೀತಿಯಲ್ಲಿ ಆಗ್ತಾ ಇದೆ. ಸುಮಾರು 10-12 ಬಾರಿ ಹೋಗಿ ಬಂದಿದ್ದಾರೆ, ಆದರೂ ಕೂಡ ವರ್ಕೌಟ್ ಆಗಿಲ್ಲ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡಬೇಕಾ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಪೇ ಅಂಡ್ ಪಾರ್ಕಿಂಗ್ ನೀತಿ 2.4 ಜಾರಿಗೆ ಚಿಂತನೆ ನಡೆದಿದೆ. ಗೌಪ್ಯವಾಗಿನೇ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ತಯಾರಿ. ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳ ಮಹತ್ವದ ಸಭೆ. ಬೆಂಗಳೂರು ಪೇ ಅಂಡ್ ಪಾರ್ಕಿಂಗ್ ನೀತಿ 2.4 ಜಾರಿಗೆ ಚಿಂತನೆ ನಡೆದಿದೆ. ಗೌಪ್ಯವಾಗಿಯೇ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತದ್ದು ತಯಾರಿ ಇದು. ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳ ಮಹತ್ವದ ಸಭೆ. ಸಭೆ ನಿರ್ಧಾರದ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಪೇ ಅಂಡ್ ಪಾರ್ಕಿಂಗ್ ನೀತಿ 2.0 ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಅಂತೆ. 2020 ಪೇ ಅಂಡ್ ಪಾರ್ಕಿಂಗ್ ನೀತಿಗಳೇ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಆ ನೀತಿಗಳು ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಲ್ವಾ, ಅದ್ಯಾವ ರೀತಿಯಾಗಿ ಓಕೆ ಮಾಡ್ತಾರೆ,
ಕಾದ್ ನೋಡಬೇಕಾಗಿರುವಂಥದ್ದು. ಎಷ್ಟೆಷ್ಟು ಚಾರ್ಜಸ್ನ ಮಾಡ್ತಾರೆ, ಇಷ್ಟು ಚಾರ್ಜಸ್ಗಳು ಈಗ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹಂಸ, ಪೇ ಅಂಡ್ ಪಾರ್ಕಿಂಗ್ ನೀತಿ 2.0 ಅಂದ್ರೆ ಏನೇನೆಲ್ಲ ಇದೆ ಆ ಒಂದು ನಿಯಮಗಳಲ್ಲಿ, ಯಾವ ರೀತಿಯಾಗಿ ನಿಯಮಗಳನ್ನ ತರಲಾಗ್ತದೆ, ಎಷ್ಟರ ಮಟ್ಟಿಗೆ ಅದು ಓಕೆ ಆಗ್ಬೋದು ಅಂತ ಅನ್ಸುತ್ತೆ? ಖಂಡಿತವಾಗಿ ಪೃಥ್ವಿರಾಜ್, ನೋಡಬಹುದು ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾನೇ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಪೇ ಅಂಡ್ ಪಾರ್ಕಿಂಗ್ ಒಂದು ಜಾರಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ 2 ವರ್ಷಗಳ ಹಿಂದೆನೆ ಚಿಂತನೆಯನ್ನ ನಡೆದಿತ್ತು. ಆದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನು ಇದನ್ನ ಒಂದು ಜಾರಿ ಮಾಡೋದಾಗಿ ಒಂದು ವಿಚಾರವನ್ನ ಅಲ್ಲೇ ಪೆಂಡಿಂಗ್ ಅಲ್ಲಿ ಇಡಲಾಗಿತ್ತು. ಆದ್ರೆ ಈಗ 2020ರ ಒಂದು ಆ ಕರಡು ಏನೆಲ್ಲ ಒಂದು ಸಿದ್ಧಪಡಿಸಿದೆ, ಆ ಒಂದು ರೂಲ್ಸ್ ಗಳನ್ನ ಏನೆಲ್ಲ ಒಂದು ಚಿಂತನೆಗಳನ್ನ ಮಾಡಿದರೆ ಅದನ್ನೇ ಈ ಬಾರಿ ಒಂದು ಜಾರಿಗೆ ತರೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ಉನ್ನತ ಅಧಿಕಾರಿಗಳಲ್ಲಿ ಕೂಡ ಸಭೆ ಆಗಿದೆ. ಸೊ ಸಭೆಯನ್ನು ನಡೆಸಿ ಏನೆಲ್ಲ ಒಂದು ರೂಲ್ಸ್ ಗಳನ್ನ ಜಾರಿ ತರಬೇಕು ಅಂತ ಈಗಾಗಲೇ ಗೌರ್ಮೆಂಟ್ಗೂ ಕೂಡ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಸೊ ಗೌರ್ಮೆಂಟ್ ಏನೆಲ್ಲ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತೆ, ಅದರಲ್ಲಿ ಏನಾದರೂ ಮಾರ್ಪಾಡು ಬೇಕಿದ್ರೆ ಮಾಡಬಹುದು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಆದ್ರೆ ಈ ಒಂದು ಪೇ ಅಂಡ್ ಪಾರ್ಕಿಂಗ್ ನಿಯಮದಡಿ ಬರುವಂತದ್ದು ಏನಂತ ಹೇಳಿದ್ರೆ, ಈಗ ಒಂದು ಸ್ಮಾಲ್ ಕಾರ್ಗಳಿರ್ಬೋದು ಅವುಗಳಿಗೆ ಆನ್ಯುಯಲ್ ಅಲ್ಲಿ ಅಂದ್ರೆ ಈ ಒಂದು ಪಾರ್ಕಿಂಗ್ ನಲ್ಲಿ ಒಂದು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಯರ್ಲಿ 1000 ರುಪೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಒಂದು ಮೀಡಿಯಂ ವೆಯ್ಟ್ ಅಂತ ಇರುವಂತಹ ಒಂದು ಕಾರ್ಗಳಿಗೂ ಕೂಡ ಒಂದು 2-3 ಸಾವಿರ ರೂಪಾಯಿ ಒಂದು ಆನ್ಯುಯಲ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿ ಒಂದಷ್ಟು ಒಂದು ದರವನ್ನ ಕೂಡ ಈಗಾಗಲೇ ನಿಗದಿಯನ್ನ ಮಾಡಿರುವಂತದ್ದು. ಜೊತೆಗೆ ಆನ್ಯುಯಲ್ ಅನ್ನ ಹೊರತುಪಡಿಸಿ ಗಂಟೆ ಲೆಕ್ಕದಲ್ಲಿ ಅಥವಾ ದಿನಗಳ ಲೆಕ್ಕದಲ್ಲಿ ಏನಾದರೂ ಒಂದು ಪಾರ್ಕಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪ್ರತ್ಯೇಕವಾದಂತಹ ಒಂದು ದರವನ್ನು ಕೂಡ ಈಗಾಗಲೇ ಪಟ್ಟಿಯನ್ನ ನಿಗದಿ ಮಾಡಿರುವಂತದ್ದು. ಈ ಮುಂದೆ ನಾವು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲೆಲ್ಲಾನು ಕೂಡ ಒಂದಷ್ಟು ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಹೋಗಿ ಪಾರ್ಕಿಂಗ್ ಅನ್ನ ಮಾಡ್ತಿದ್ರು. ಸೊ ಯಾವುದೇ ರೀತಿ ಅದನ್ನ ಒಂದು ಪೇಮೆಂಟ್ ಅನ್ನ ಅಂದ್ರೆ ಒಂದು ಹಣವನ್ನ ಕೊಡ್ತಿರ್ಲಿಲ್ಲ. ಸೊ ಆ ರೀತಿ ಆಗ್ತಿತ್ತು ಬೆಂಗಳೂರಿನಲ್ಲಿ. ಆದ್ರೆ ಇನ್ ಮುಂದೆ ಈ ಒಂದು ಪೇ ಅಂಡ್ ಪಾರ್ಕಿಂಗ್ ಅಂತ ಬಂದ್ರೆ ಅಲ್ಲಿ ಹೋಗಿ ನಾವು ಪೇ ಮಾಡಿ ಗಾಡಿಗಳನ್ನ ನಿಲ್ಲಿಸಲೇಬೇಕಾಗುತ್ತೆ. ಪೇ ವಿಥೌಟ್ ಪೇಮೆಂಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಒಂದು 11 ಕಡೆಗಳಲ್ಲಿ ಅಂದ್ರೆ ಆರ್ ಟಿ ನಗರ, ಕೋರ್ಮಂಗ್ಲ, ಜಯನಗರ ಸೇರಿದಂತೆ ಆ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಸ್ಥಳಗಳನ್ನ ನೋಡಿ ನಿಗದಿ ಮಾಡಲಾಗಿದೆ. ಸೊ ಅಲ್ಲಿ ಈ ಒಂದು ರೂಲ್ಸ್ ಏನಾದ್ರೂ ಜಾರಿಗೆ ಕಂಪ್ಲೀಟ್ ಆಗಿ ಬರುವಂತದ್ದಾದ್ರೆ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಸೊ ಇನ್ ಮುಂದೆ ಬೆಂಗಳೂರಿನಲ್ಲಿ ಯಾರೇ ಒಂದು ಕಾರ್ಗಳನ್ನ ಅಥವಾ ವಾಹನಗಳನ್ನ ಒಂದು ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹಣವನ್ನ ನೀಡಿ ಈ ಒಂದು ಪಾರ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ವೆಲ್ಕಮ್ ಬ್ಯಾಕ್. ಈ ಅರ್ಚಕರಿಗೆ ತಿಂಗಳಿಗೆ ಕೇವಲ 2 ರೂಪಾಯಿ ಸಂಬಳ. 9 ವರ್ಷದಿಂದ ಆ 2 ರೂಪಾಯಿ ಸಂಬಳವನ್ನು ಕೂಡ ಕೊಟ್ಟಿಲ್ಲ ಮುಜರಾಯಿ ಇಲಾಖೆ. ಮುಜರಾಯಿ ಇಲಾಖೆ ಅರ್ಚಕರಿಗೆ ಸಂಬಳವೇ ಇಲ್ಲ. ಅರ್ಚಕರಿಗೆ ತಿಂಗಳಿಗೆ 2 ರೂಪಾಯಿ ಸಂಬಳ, ಆ 2 ರೂಪಾಯಿ ಸಂಬಳವನ್ನು ಕೂಡ ಕೊಟ್ಟಿಲ್ವಂತೆ 9 ವರ್ಷದಿಂದ ಮುಜರಾಯಿ ಇಲಾಖೆ ಅರ್ಚಕರಿಗೆ ಸಂಬಳವೇ ಇಲ್ಲ. ಚಾಮರಾಜನಗರದ ಹರಳುಕೋಟೆ ಜನಾರ್ದನ ಸ್ವಾಮಿ ದೇಗುಲದ ಅರ್ಚಕ ಅನಂತ ಪ್ರಸಾದ್ ಅವರ ಗೋಳು ಕೇಳಲಿಲ್ಲ. ಮುಜರಾಯಿ ಇಲಾಖೆ ಉಪಲೋಕಾಯುಕ್ತ ಫಣೀಂದ್ರ ಅವರ ಮುಂದೆ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ ಅರ್ಚಕ. ನೋಡಿ ಸ್ವಾಮಿ, ಹಿಂಗಿದೆ ಪ್ರಾಬ್ಲಮ್ಮು, 2 ರೂಪಾಯಿ ಸಂಬಳನು ಕೂಡ ಕೊಡಕ್ಕಾಗಿಲ್ಲ ಇವ್ರ ಕೈಲಿ. ದೇವಾಲಯಕ್ಕೆ ಭೇಟಿ ನೀಡಿದ್ರು ಉಪಲೋಕಾಯುಕ್ತರು. ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೆಎಸ್ ಫಣೀಂದ್ರ ತಿಂಗಳಿಗೆ ದೇವಸ್ಥಾನ ದೀಪದ ಎಣ್ಣೆಗೆ 4.74 ರೂಪಾಯಿ, ಲಕ್ಷ ಅಲ್ಲ 4.5 ರೂಪಾಯಿ, ಹತ್ತತ್ರ 5 ರೂಪಾಯಿ ನೀಡಿದೆಯಂತ. ದೀಪದ ಎಣ್ಣೆಗೆ ಹಣ ಸಾಕಾಗಲ್ಲ ಅಂತ ಅರ್ಚಕರು ದೂರಂತ. ಈಗಿರೋ ರೇಟಿಗೆ 5 ರೂಪಾಯಿ 1 ಸೆಕೆಂಡ್ಗೂ ಸಾಲಲ್ಲ, ಹಂಗಿದೆ ಪರಿಸ್ಥಿತಿ. ಅಂಥದ್ರಲ್ಲಿ ಇವರು ತಿಂಗಳಿಗೆ 5 ರೂಪಾಯಿ ಕೊಡ್ಕೊಂಬಂದಿದ್ದಾರಂತೆ. ಇನ್ನು ಇವ್ರ ಸ್ಯಾಲ್ರಿ 2 ರೂಪಾಯಿ, ಲೆಕ್ಕ ಹಾಕೊಳ್ಳಿ ಹೆಂಗಿರ್ಬೇಕು ಆ ಅರ್ಚಕನ ಜೀವನ ಅಂತ. 4 ರೂಪಾಯಿ 20 ಪೈಸೆ ಪಡೀತಾರೆ, 2 ರೂಪಾಯಿ ಸಂಬಳ ಕೊಡೋದು ನನಗೆ ಒಳಗಡೆ ವೀಕಲ್ಲಿ ಹಾಕ್ತದೆ. ಆಮೇಲೆ ಎಣ್ಣೆಗಳು ಆದ್ರೆ ಚೆನ್ನಾಗಿಲ್ಲ, ನಾವು ತುಪ್ಪ ದೀಪ ಹಂಚದ್ದು ಹೇಳಿ ಇಲ್ಲಿ ನಾವು ಯಾರು ಬರ್ತಾರೆ ಏನ್ ತಂದ್ಕೊಡ್ತಾರೆ ಅಂತೆ. ಆದ್ರೆ ನನಗೆ 2 ರೂಪಾಯಿ ಸಂಬಳ ಕೊಡ್ಬೇಕು, ನನಗೆ ಅಂದ್ರೆ ಈ ಸಂಬಳ ನಮ್ಮ ಜೀವನ.
ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ ಜೊತೆ ಅನಂತ ಪ್ರಸಾದ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಅರ್ಚಕರು ನಮಸ್ಕಾರ ಸರ್. ನಮಸ್ಕಾರ ಸಾಹೇಬ್. ನಮಸ್ಕಾರ. ಎಷ್ಟು ಸ್ಯಾಲ್ರಿ, ಎಷ್ಟು ಬರಬೇಕು, ಎಷ್ಟು ವರ್ಷದಿಂದ ಸಿಕ್ಕಿಲ್ಲ ನಿಮ್ಗೆ, ಹೇಗಿದೆ ಪರಿಸ್ಥಿತಿ? ಸರ್, ನಾನು ಚಾಮರಾಜನಗರದಿಂದ 5 ಕಿಲೋಮೀಟರ್ ಅರಳಕೋಟೆ ಅಂತ ಜನಾರ್ದನ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ತೀನಿ ಸಾಹೇಬ್ರೆ. ಓಕೆ. ಸುಮಾರು ನಮ್ಮ ತಂದೆ ಕಾಲದಿಂದ ಇವತ್ತವರೆಗೂ 2022 ₹2.50 ಪೂಜೆ ಮಾಡೋದಕ್ಕೆ ಸಂಬಳ ಕೊಡ್ತಾರೆ. ತಿಂಗಳಿಗೆ ತಿಂಗಳಿಗೆ 4.75 ರೂಪಾಯಿ ಪಡಿತಾರ ಅಂತ ಕೊಡ್ತಾರೆ. ಇವತ್ತಿನ ಒಂದು ರೇಟ್ ಅಲ್ಲಿ ಒಂದು ಮಾರು ಹೂವೆ 50 ರೂಪಾಯಿ ಆಗಿದೆ. ಒಂದು ಕೆಜಿ ಬಾಳೆಹಣ್ಣು 80 ರೂಪಾಯಿ ಆಗಿದೆ. ನಾನು ಸುಮಾರು ಇವತ್ತಿನವರೆಗೂ ಈಗ ಪ್ರತಿಯೊಬ್ಬ ಮಿನಿಸ್ಟರ್ ಆಗ್ಲಿ ಪ್ರತಿಯೊಬ್ಬ ಅಧಿಕಾರಿಗಳಿಗಾಗ್ಲಿ ಎಲ್ಲಾರ್ಗೂ ಅರ್ಜಿ ಕೊಟ್ಟು ಕೊಟ್ಟು ಅರ್ಜಿಗೆ ಒಂದು 200 ರೂಪಾಯಿ ಖರ್ಚಾಗಿರ್ಬೋದು. ಅದು ನಮ್ದು ಆಗ್ಬಿಡುತ್ತೆ. ಅಲ್ಲಲ್ಲ, ಅದಂಗ ಆಗ್ಬಿಡುತ್ತೆ. ಒಂದು ಎರಡನೇದಾಗಿ ಇವತ್ತು ಲೋಕಾಯುಕ್ತರು ಸಡನ್ ಆಗಿ ಭೇಟಿ ಕೊಟ್ರು. ಆದ್ರೆ ನಾವೇನು ಅಂದ್ರೆ ಇನ್ನೇನು ಪರಿಸ್ಥಿತಿ ಇದಾಗಿಲ್ಲ ಅಂತೇಳಿ ಅವ್ರನ್ನೇ ಕೇಳ್ಕೊಂಡೆ ಸರ್, ನಮ್ಗೆ ಈ ತರ ಪರಿಸ್ಥಿತಿ ಈ ತರ ಆಗಿದೆ, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಒಂದು 4 ವರ್ಷದ ಪೆಂಡಿಂಗ್. ಈಗೇನ ಲಾಕ್ಡೌನ್ ಬಂತು, ಸಂಬಳ ಒಂದು 4 ವರ್ಷದ್ದು ಪೆಂಡಿಂಗ್ ಇದೆ. ಅಲ್ಲ, ನಿಮ್ದು ಮುಜರಾಯಿ ಇಲಾಖೆ ಅಂಡರ್ ಬರೋ ದೇವಸ್ಥಾನ ಅಲ್ವಾ? ಹೌದು ಸಾಹೇಬ್. ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಬರುವಂತ ಅರ್ಚಕರಿಗೆ 15,000 20,000 25,000 ಎಲ್ಲ ಇದೆ. ನಮ್ಗೆ ಸಿ ಗ್ರೇಡ್ ಸಾಹೇಬ್ರೆ, ಸಿ ಎ ಬಿ ಸಿ ಅಂತ ಮಾಡ್ತಾರೆ. ನಿಮ್ ಸಿ ಗ್ರೇಡ್ ಅಲ್ಲಿ ಬರುತ್ತೆ ದೇವಸ್ಥಾನ? ಸಿ ಗ್ರೇಡ್ ನ ಇವತ್ತವರೆಗೂ ಕೇಳೋರೇ ಇಲ್ಲ ಸಾಹೇಬ್ರೆ. ನಮ್ ಯಾರು ಸಿ ಗ್ರೇಡ್ ಅಂತ ಬಂದಾಗ ಅವ್ರಿಗೆ ಬರೀ 2 ರೂಪಾಯಿ. ಹೌದು ಸಾಹೇಬ್ರೆ, 2 ರೂಪಾಯಿ ಸಂಬಳ, 4 ರೂಪಾಯಿ 70 ಪೈಸೆ ಗಂಧದ ಕಡಿ ಕಲ್ಪರ ಹೂ ತಗೊಳ್ಳಿ ಅಂತ ಕೊಡ್ತಾರೆ. ನಾವ್ ಏನ್ ಮಾಡೋದು ಸಾಹೇಬ್ರೆ? ತಿಂಗಳಿಗೆ ತಿಂಗಳಿಗೆ ನಾವು ಅದಕ್ಕೆ ಮನೆಗೆ ತರನ್ನೇ ಒಂದು ಭಕ್ತಾದಿ ಏನ್ ಕೊಡ್ತಾರೆ, ಅದು ಅರ್ಧ ಭಾಗ ದೇವ್ರಿಗೆ ಅರ್ಧ ಭಾಗ ನಮ್ಗೆ ಜೀವನ ಮಾಡ್ಕೊಂಡು ದೇವಸ್ಥಾನಕ್ಕೆ ತುಪ್ಪ ಎಣ್ಣೆ ಬತ್ತಿ ತಗೊಂಡು ಒಂದಿಷ್ಟು ಗಿಡ ಹಾಕೊಂಡಿದೀವಿ. ಆ ಗಿಡದಲ್ಲೇ ಹೂವು ಹಾಕೊಂಡು ಭಕ್ತಾದಿಗಳು ಕೊಡಕ್ಕೂ ಹೂವಿಲ್ಲ ನಮ್ಗೆ ಆತರ. ಆದ್ರೆ ಈಗ ನೀವು ಹೇಳಿದ್ರಲ್ಲ ಉಪಲೋಕಾಯುಕ್ತರಿಗೆ ಏನ್ ಹೇಳಿದ್ರು? ಅದೇ ಸಾಹೇಬ್ರೆ, ಈ ತರ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಸಾಹೇಬ್ರೆ. ದಯವಿಟ್ಟು ತರ ಬೇಕಾದಷ್ಟು ಅರ್ಚಕರು ಇರ್ತಾರೆ, ಅದನ್ನ ದಯವಿಟ್ಟು ಮನಗಂಡು ತಮ್ಮ ಒಂದು ಅವಧಿ ಅಲ್ಲಾರದೆ ನಮ್ಗೆ ಸಂಬಳ ಜಾಸ್ತಿ ಮಾಡ್ಕೊಡಿ. ಕನಿಷ್ಠ ಪಕ್ಷ ಸರ್ಕಾರದಿಂದ 300 ರೂಪಾಯಿ ಆರದೆ ದಿನಕ್ಕೆ, ಅದಕ್ಕಿಂತ ನಾವೇನು ಇಲ್ಲ ಸಾಹೇಬ್ರೆ. ಒಂದು ತಿಂಗಳಿಗೆ 300 ರೂಪಾಯಿ ವೇತನ ಕೊಡ್ತಾರೆ ಒಂದು ದಿನಕ್ಕೆ. ಆ ದಿನಕೂಲಿ ಇಟ್ಲು ನಾವು ಇದಾಗ್ಬಿಟ್ಟು ಸಾಹೇಬ್ರೆ ಅಂತ ತುಂಬಾ ಬೇಜಾರು ನಂಗೆ. ಅದೇ ಆ ಭಗವಂತ ಏನೋ ಇವತ್ತು ತಹಶೀಲ್ದಾರಿಗೆ ಫೋನ್ ಮಾಡಿದ್ರ? ತಹಶೀಲ್ದಾರು ಅವ್ರು ಹೇಳಿದ್ರು ಈ ತರ, ಅವರು ತಹಶೀಲ್ದಾರು ಹೊಸ್ದಾಗ ಬಂದಿರೋದು ಈಗ ಒಂದು 6 ತಿಂಗಳು ಆಯ್ತು ಅವ್ರು ಬಂದು. ನನ್ನ ಅವ್ರ ಭೇಟಿ ಮಾಡಕ್ಕೆ ಹೋಗಿಲ್ಲ ಬಿಡಿ. ಇವಾಗೆಲ್ಲ 6 ತಿಂಗಳು 1 ವರ್ಷಕ್ಕೆ ಎತ್ತಂಗಡಿ ಆಗ್ತಿರ್ತಾರೆ. ನಾನು ಅವ್ರನ್ನ ಭೇಟಿ ಮಾಡಕ್ ಆಗಿಲ್ಲ ಸಾಹೇಬ್ರೆ, ಹೇಳಿದ್ರೆ ಮಾಡ್ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಶ್ರಾವಣ ಶನಿವಾರ ಅಂತೇಳಿ ವಿಶೇಷವಾಗಿ ಭೇಟಿ ಮಾಡಿದ್ರು. ಭೇಟಿ ಮಾಡಿದಾಗ ಏನಾರ ಒಂದ್ ಹೇಳ್ಕೊ, ನಮ್ ಈಗ ದೊಡ್ಡವ್ರು ಬಂದಾಗ ನಾವ್ ಹೇಳ್ಕೋಬೇಕು. ಆಮೇಲೆ ಆಫೀಸ್ ಹೋಯ್ತು ಅಂದ್ರೆ ಆ 2 ರೂಪಾಯಿ ಸಂಬಳ ತಗೊಳಕ್ಕೆ ನಾಳೆ ಬನ್ನಿ. ಎಲ್ಲರೂ ದೇವ್ರನ್ ಕೇಳ್ಕೊಳಕ್ ಬರ್ತಾರೆ ದೇವಸ್ಥಾನಕ್ಕೆ. ನೀವು ದೇವ್ರನ್ ಪೂಜೆ ಮಾಡುವಂತವ್ರು ಅಲ್ಲಿ ಬರೋರ ಹತ್ರ ಕೇಳ್ಕೊಳಂಗ ಆಯ್ತಲ್ಲ. ನೋಡಿ ನೋಡಿ, ಒಬ್ಬ ಬ್ರಾಹ್ಮಣನ ಕತೆ, ಒಬ್ಬ ಅರ್ಚಕ ಭಗವಂತ ಜನಕ್ಕೆ ಒಳ್ಳೇದಾಗ್ಲಿ ಸರ್ವೇ ಜನ ಸಿಕ್ಕಿನ ಬಂತು ಅನ್ನ ಅರ್ಚಕ. ನಮ್ಗೆ ನಮ್ ಪರಿಸ್ಥಿತಿ ಒಂದ್ 2 ಕಾರ್ ಬಂದ್ಬಿಟ್ರೆ ಜನ ಏನೋ ಬಂತು ಅನ್ಕೋತಾರೆ. ಆದ್ರೆ ಇದು ಒಳಗಡೆ ಗೊತ್ತು ನಮಗ್ ಗೊತ್ತು ಸಾಹೇಬ್. ಆದ್ರೆ ನಾವು ಎಲ್ಲ ಹೇಳ್ಕೊಂಡಿದೀವಿ, ಏನೋ ಅವ್ರ ಪಿರಿಯಡ್ ಅಲ್ಲಿ ಇವತ್ ಬಂದಿದ್ದಾರೆ. ನೋಡೋಣ. ಈಗ ತಹಶೀಲ್ದಾರ್ ಅವ್ರಿಗೆ ಹೇಳಿದಾರಲ್ವಾ, ಅವ್ರು ಏನಾದ್ರೂ ಅಟ್ಲೀಸ್ಟ್ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾರಾ ಅಂತ. ಈಗ ಸುದ್ದಿ ಬಿತ್ತರ ಆಗಿದೆ, ಒಂದು ಸ್ವಲ್ಪ ಕ್ರಮ ಕೈಗೊಳ್ಬಹುದು, ನಿಮ್ಗೆ ಒಂದು ಸ್ವಲ್ಪ ಸಹಾಯ ಆಗ್ಬೋದು ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.